ಕರೆಂಟು ನಮ್ಮ ಮನೇಲಿ 500-600 ರೂಪಾಯಿ ಬರ್ತಾ ಇತ್ತು, ನೆನ್ನೆ 2400 ರೂಪಾಯಿ ಬಂದಿದೆ. ನನ್ನ ಒಬ್ಬನ ಹೇಳ್ತಾ ಇದೆ ವೈಯಕ್ತಿಕವಾಗಿ, ನನ್ನ ಒಬ್ಬನ ಹೇಳ್ತಾ ಇದೆ ವೈಯಕ್ತಿಕವಾಗಿ. ಇದು ಗ್ಯಾರಂಟಿ ಮೇಲೆ ಇಟ್ಕೊಂಡು ಈ ರಾಜ್ಯನ ಗ್ಯಾರಂಟಿ ಹಿಂದೆ ಮಾಡಾಕ್ತಾರೆ, ಗ್ಯಾರಂಟಿ ಹಿಂದೆ ಮಾಡಾಕ್ತಾರೆ. ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾಗಿರ್ತಕ್ಕಂಥ ನಮ್ಮ ನೆಚ್ಚಿನ ಶಾಸಕರು ನಮ್ಮ ಸಂಬಂಧ ಮಜಣ್ಣವರೇ, ಅದೇ ರೀತಿಯಾಗಿ ನಮ್ಮ ದಂಡಾಧಿಕಾರಿಗಳಾದಂತಹ ಮುರಣ್ಣವರೇ, ಸಾಹೇಬ್ರೆ, ಮುಖ್ಯವಾಗಿ ಈ ಪಂಚಾಯತಿಯ ಒಂದು ಉಸ್ತುವಾರಿ ನಮ್ಮ ಪಕ್ಷದ ನಾಯಕರಾದಂತಹ ವೆಂಕಣ್ಣಗೌಡ್ರೆ, ನಮ್ಮ ವೈಯಂ ರೆಡ್ಡಿಯವರೇ, ನಾರಾಯಣಗೌಡ್ರೆ, ನಮ್ಮ ಕಾರ್ಯದರ್ಶಿಗಳಾದಂಥ ನಮ್ಮ ವಿಕ್ರಮ್ ರೆಡ್ಡಿ ಅವರೇ, ನಮ್ಮ ಜಗದೀಶ್ ಅವರೇ, ವೆಂಕಟರಾಮ್ ಅವರೇ, ನಮ್ಮ ಮುಖ್ಯವಾಗಿ ನಮ್ಮ ಚೇರ್ಮನ್ರು, ಅದೇ ರೀತಿಯಾಗಿ ಹಿಂದಿನ ಪ್ರಧಾನರಾಗಿರ್ತಕ್ಕಂಥ ನಮ್ಮ ಶಂಕರಣ್ಣ ಅವರು. ಶಂಕರಣ್ಣ ಲಾಸ್ಟಲ್ಲಿ ಯಾರು ಕೇಳ್ತಾ ಇದ್ದಂದ್ರೆ, ಬಹುಶಃ ಈ ಒಂದು ಇಲ್ಲಿ ಪಂಚಾಯಿತಿ ಬರಬೇಕು ಅಂದ್ರೆ ಬಹುಶಃ ಒಂದು ಎಷ್ಟೊಂದು ಕಷ್ಟಪಟ್ಟಿದ್ದಾರೆ ಅಂದ್ರೆ ಆಗಿನ ಕಾಲದಲ್ಲಿ ಸುಮಾರು ಸುಪ್ರೀಂ ಕೋರ್ಟ್ಗೆ ಹೋಗಿರ್ಬೋದು, ಮೋಸ್ಟ್ಲಿ ಮಂಡಲ್ ಮಂಡಲ್ ಆಗಿದ್ದಾರೆ. ಆ ಒಂದು ಮಟ್ಟಕ್ಕೆ ತಗೊಂಡು ಇವತ್ತು ದಿನ ಮತ್ತೆ ಇಲ್ಲಿ ಪಂಚಾಯಿತಿ ಒಂದು ಕಾರ್ಯಾಲಯ ನಿರ್ಮಾಣ ಮಾಡಲಿಕ್ಕೆ ಬುದ್ಧಿ ಪೂಜೆ ಒಂದು ವ್ಯವಸ್ಥೆಯಲ್ಲಿ ಈ ಸಂದರ್ಭದಲ್ಲಿ ನಾನು ಎರಡು ಮಾತನ್ನು ಮಾತಾಡಲಿಕ್ಕೆ ಬಯಸ್ತೀನಿ. ಬಹುಶಃ ಏನು ಈಗ ನಮ್ಮ ಸಮೃದ್ಧಿಯವರು ನಮ್ಮ ತಾಲೂಕಿನ ಬಗ್ಗೆ ಹೆಚ್ಚಿನ ಒಂದು ಅಭಿವೃದ್ಧಿ ಮಾಡಬೇಕು ಅನ್ನೋ ಒಂದು ಭರವಸೆಯಲ್ಲಿ ಹೋಗ್ತಾ ಇದ್ದಾರೆ. ಬಹುಶಃ ಅದು ಮುಂದೆ ಹೋಗುತ್ತೆ ಅಂತ ನಾನು ನಂಬ್ಕೊಂಡಿದ್ದೀನಿ. ಯಾಕಂದ್ರೆ ಈ ಗ್ಯಾರಂಟಿಲಿ ಅಡ್ಡ ಬರ್ತಾವ ಅಂತ, ಈ ಗ್ಯಾರಂಟಿಲಿ ಅಡ್ಡ ಬಂದ್ರೆ ಬಹುಶಃ ಯಾರ ಶಾಸಕರಿಗೂ 2 ವರ್ಷ ಏನು ಅನುಕೂಲ ಆಗಲ್ಲ ಅನ್ಸುತ್ತೆ. ಇವರೆಂತಲ್ಲ, ಎಲ್ಲಾ ಶಾಸಕರು ಪ್ರತಿಯೊಂದು ತಾಲೂಕಿನಲ್ಲಿ ಈ ಗ್ಯಾರಂಟಿ ಕಾರ್ಡ್ ನೆಪ ಇಟ್ಕೊಂಡು ಬಹುಶಃ ಒಂದು ಎಕ್ಸಾಂಪಲ್ ಹೇಳ್ತೀವಿ ತಮಗೆ. ಈಗಾಗಲೇ ನಮ್ಮ ರಸ್ತೆಗಳಿಗೆಲ್ಲ ಪಾಪ ಈ ಪೊಲೀಸರು ಕೆಲವು ಅಧಿಕಾರಿಗಳು ಎಲ್ಲರೂ ಅಂತಲ್ಲ ಗಾಡಿಗಳು ನಿಲ್ಸೋದು ಬರ್ತಾ ಇರಲಿಲ್ಲ. ಬಹುಶಃ ನೀವು ನೋಡ್ತಾ ಇದ್ದೀರಿ ಪ್ರತಿಯೊಂದು ದಾರಿಯಲ್ಲೂ, ಇಮ್ರಾವತಿ ರೋಡ್ ಆಗಿರಲಿ, ವೈಫೈ ರೋಡ್ ಆಗಿರಲಿ, ಗೋಕುಂಟೆ ರೋಡ್ ಆಗಿರಲಿ, ಇವೆಲ್ಲ ಏನಕ್ಕೆ ವಸೂಲಿ ಮಾಡ್ತಿದ್ದಾರೆ ಅಂತಂದ್ರೆ ಬಹುಶಃ ನಮ್ಮ ತಾಯಂದ್ರು ತಿಳ್ಕೊಬೇಕು. ನಿಮ್ಮ ಗ್ಯಾರಂಟಿ ಮೇಲೆ ಒಂದು ಈಗ ರಾತ್ರಿಯಿಂದ ಜಾರಿ ಆಗಿದೆ 20% ಏನು ಅಬಕಾರಿ ಮೇಲೆ 20% ಒಂದು ಮೇಲೆ ಜಾಸ್ತಿ ಆದ್ರೆ ಬಹುಶಃ ನಿಮ್ ಕೊಡ್ತಾರಲ್ಲ ಆದ್ರೆ 5 ಲಕ್ಷ ವಸೂಲಿ ಆಗ್ಬಿಡ್ತದೆ. ಆ ಒಂದ್ರಂದಲ್ಲ ಎಲ್ಲಾದ್ರಲ್ಲೂ ಈ ಕರೆಂಟು ನಮ್ಮ ಮನೇಲಿ 500-600 ರೂಪಾಯಿ ಬರ್ತಾ ಇತ್ತು, ನೆನ್ನೆ 2400 ರೂಪಾಯಿ ಬಂದಿದೆ. ನನ್ನ ಒಬ್ಬನ ಹೇಳ್ತಾ ಇದೆ ವೈಯಕ್ತಿಕವಾಗಿ. ಇನ್ ಯಾವ ಮಟ್ಟಕ್ಕೆ ಕರ್ಕೊಂಡು ಹೋಗ್ತಾರೆ ಬಹುಶಃ ಈ ರಾಜ್ಯ ನೋಡ್ಬೇಕು. ಈಗ ನಾನು ಮೊನ್ನೆ ಇದಕ್ಕೆ ಹೋಗಿದ್ದೆ ತೆಲಂಗಾಣ, ಒಂದು ವಾರ ಅಲ್ಲೇ ಇದೆ ಹೈದರಾಬಾದ್ ಅಲ್ಲಿ. ನಿಜ ಹೇಳ್ತೀನಿ, ಒಬ್ಬ ಪೊಲೀಸ್ ಅಧಿಕಾರಿ ಒಂದು ಗಾಡಿ ನಿಲ್ಸಿ ನಾನು ನೋಡಿಲ್ಲ. ಒಬ್ಬ ಪೊಲೀಸ್ ಅಧಿಕಾರಿ ಒಂದು ಗಾಡಿ ನಿಲ್ಸಿ ಯಾವುದೇ ರೀತಿಯಲ್ಲಾಗಲಿ ನಿಲ್ಸಿ ಮಾತಾಡುವಂತ ಒಂದು ಅಲ್ಲಿ ಯಾವುದೇ ಒಂದು ಈ ರೀತಿಯ ಒಂದು ವ್ಯವಸ್ಥೆ ನಡೀತಾ ಇರಲಿಲ್ಲ. ಇಲ್ಲಿ ನಡೀತೀವಿ ಅಂತಂದ್ರೆ ಇದು ಗ್ಯಾರಂಟಿ ಮೇಲೆ ಇಟ್ಕೊಂಡು ಈ ರಾಜ್ಯನ ಗ್ಯಾರಂಟಿ ಹಿಂದೆ ಮಾಡಾಕ್ತಾರೆ. ರಾಜ್ಯ ಉಳಿಬೇಕಂದ್ರೆ ಎಲ್ಲಾ ರೀತಿಯಲ್ಲಿ ಅನುಕೂಲವಾಗುವಂತ ಒಂದು ರೀತಿಯಲ್ಲಿ ಮಾಡಿದ್ರೆ ಪ್ರತಿಯೊಬ್ಬರಿಗೂ ಮಾಡಲಿ, ನಮ್ಮನಾಗಿ ಎಲ್ರಿಗೂ ಮಾಡಲಿ. ಮಾಡಿದ್ರೆ ಅದು ಯಾವ ರೀತಿ ಮಾಡಬೇಕು, ಅಲ್ಲಿ ಬರ್ತಕ್ಕಂತ ಒಂದು ವ್ಯವಸ್ಥೆ ಯೋಜನೆ ಏನ್ ದುಡ್ಡು ಬರ್ತದೆ ಅದಕ್ಕೆ ಇತಿಮಿತಿ ಇಟ್ಟು ಮಾಡಿದ್ರೆ ಮಾತ್ರ ಉಳಿತದೆ. ಕಂಪ್ಲೀಟ್ ಈಗ ಈ ಕಡೆ ಇದು ಅಭಿವೃದ್ಧಿನೂ ಆಗೋಲ್ಲ, ವಸೂಲಿ ಮಾಡೋದ್ರು ಮಾಡ್ತಾರೆ, ಆ ದುಡ್ಡು ಎಲ್ಲೋ ಅಂತ ಹೇಳಿದ್ರು ಮಾತಾಡಿದ್ರೆ ಗ್ಯಾರಂಟಿ ಮೇಲೆ ಇರ್ತಾ ಇದ್ದಾರೆ. ನಂಬೇಡ್ರಿ, ಇದು ಬಹುಶಃ MP ಎಲೆಕ್ಷನ್ ತನಕ ಇರ್ಬೋದು ಅನಿಸ್ತದೆ. ಯಾಕಂದ್ರೆ ಈ ಕಾರ್ಯಕ್ರಮದಲ್ಲಿ ನಾನು ಮಾತಾಡಬಾರ್ದೇನು, ಯಾಕಂದ್ರೆ ಒಂದು ಸರ್ಕಾರಿ ಕಾರ್ಯಕ್ರಮ ಇರ್ಬೋದು ಬಹುಶಃ. ಯಾಕಂದ್ರೆ ಇಲ್ಲಿ ಇರ್ತಕ್ಕಂಥವ್ರು ನಮ್ಮವ್ರು ಸಾಮಾನ್ಯ ಜನ, ಬಡ ಜನರು, ಇವ್ರಿಗೆ ಅನ್ಯಾಯ ಆಗುವಂತ ರೀತಿಯಲ್ಲಿ ನಾನು ಸಂಬಂಧ ಎಲ್ಲಿ ಬಯಸ್ತಾ ಇದ್ದೀನಿ. ಬಹುಶಃ ಇದನ್ನು ನಮ್ಮ ಜಾತ್ರೆ ಮನ ಗಮನ ತಂದೀವಿ, ನೋಡಪ್ಪ ಹಿಂಗೆ ಆಗ್ತಿದೆ, ಇದನ್ನು ಸರಿಪಡಿಸ್ಬೇಕು. ಯಾಕಂದ್ರೆ ಬಡವರು ಈ ಗಾಡಿ ಯಾರು ಯಾರು ಏನು ಒಂದು ಗಾಡಿ ಇಟ್ಕೊಂಡ್ರೆ ಏನ್ ಬೇಕಾದ್ರೂ ಅವರು ಹಾಕ್ಬೋದು, ಒಂದ್ ಕೊಟ್ಟರೆ ಇನ್ನೊಂದು ಕೇಳ್ತಾರೆ, ಇನ್ನೊಂದು ಕೊಟ್ಟರೆ ಇನ್ನೊಂದು ಕೇಳ್ತಾರೆ, ಅದು ಮಾಮೂಲಿ ಅದು ಹಾಗೆ ಆಗ್ತದೆ. ದಯವಿಟ್ಟು ಇದನ್ನೆಲ್ಲ ಸರಿಪಡಿಸ್ಬೇಕು ಅಂತ ಮನೆಯಲ್ಲೂ ಹೇಳ್ತೀನಿ. ಅವ್ರು ಅದಕ್ಕೆ ಆಯ್ತು ಇದನ್ನ
ಸರಿಪಡಿಸಬೇಕು. ಯಾವ ರೀತಿ ಬೇಕಾದ್ರೆ ಹೋರಾಟ ಮಾಡೋದಕ್ಕೂ ರೆಡಿ ಇದೆ ಅಂತ ಅವರು ಒಪ್ಪಿಗೆ ಕೊಟ್ಟಿದ್ದಾರೆ. ಬಹುಶಃ ಮುಂದಿನ ದಿನಗಳಲ್ಲಿ ಹೇಳ್ತೀವಿ ಏನು. ತಾವು ಸುಮಾರು ದಿನ ನಾನು ಪ್ರಶ್ನೆ ಕೇಳಿದ್ದೀನಿ ಸುಮಾರು ರೀತಿಯಲ್ಲಿ, ಏನಪ್ಪ ಚುನಾವಣೆ ಮತ್ತು ತಾಲೂಕು ಆಫೀಸ್ ಹಂಗೆ ಮಾಡ್ತೀವಿ ಇಲ್ಲಿ ಇರ್ತಕ್ಕಂಥದ್ದು ಸುಮಾರು ದಿನ ಕೇಳವ್ರೆ. ಹೌದು ನಿಜ ಹೇಳಿದ್ದೀನಿ. ನಮ್ಮ ದಂಡಾಧಿಕಾರಿ ಒಬ್ಬರು ಬಂದು ಏನು ಮಾಡೋಕ್ಕಾಗಲ್ಲ. ಅಲ್ಲಿ ಇರ್ತಕ್ಕಂಥ ವ್ಯವಸ್ಥೆಯನ್ನ ಕಂಪ್ಲೀಟ್ ಬೇರೆ ಸಮಯದಲ್ಲಿ ಇರ್ತಕ್ಕಂಥ ವ್ಯವಸ್ಥೆಯನ್ನು ಸರಿಪಡಿಸ್ಬೇಕು. ಒಂದು ರೆಕಾರ್ಡ್ ರೂಮ್ ಆಗಿರಲಿ, ಒಂದು ಸೆಕ್ಷನ್ ಯಾವುದೇ ಸೆಕ್ಷನ್ ಆಗಿರಲಿ, ರೈತರಿಗೆ ಅನುಕೂಲ ಒಬ್ಬ ರೀತಿಯಲ್ಲಿ ನಮ್ಮ ಶಾಸಕರು ಮಾಡ್ತಾರೆ. ನಾನು ಮೊನ್ನೆನು ಮಾತಾಡಿದ್ದೀನಿ, ಬಹುಶಃ ಅವರು ಸೆಷನ್ ಅಲ್ಲಿ ಇದ್ರು ನಿನ್ನೆ ಮೊನ್ನೆ ಅವ್ರು ಇತ್ತು, ಅದನ್ನು ಮುಗಿಸಿದ್ದಾರೆ. ಬಹುಶಃ ಮುಂದಿನ ದಿನಗಳಲ್ಲಿ ಎಲ್ಲವನ್ನು ಸರಿಪಡಿಸುವಂತ ಒಂದು ಕೆಲಸ ಮಾಡ್ತಾರೆ ಅಂತ ಈ ಸಂದರ್ಭದಲ್ಲಿ ನಮ್ದ ಏನು ಮಾತಾಡಲು ಅವಕಾಶ ಎಲ್ಲರಿಗೂ ಒಂದಿಷ್ಟ ನಿಲ್ತಾನೆ. ಜೈ ಜೈ ಕರ್ನಾಟಕ.